ಕನ್ನಡ ಕಿರುತೆರೆಯಲ್ಲಿ ಜನಮೆಚ್ಚಿರುವ ಧಾರಾವಾಹಿಗಳ ಪೈಕಿ ಕನ್ನಡತಿ ಕೂಡ ಒಂದು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕನ್ನಡತಿ ಧಾರಾವಾಹಿ ಸದ್ಯ ಕುತೂಹಲಕಾರಿ ಘಟ್ಟ ತಲುಪಿದೆ. ಕನ್ನಡತಿ ಭುವಿ ಹುಟ್ಟು ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ಭುವಿಗೆ ಸರ್ಪ್ರೈಸ್ ನೀಡಲು ಮಾಲಾ ಕೆಫೆ ಮಾಲೀಕ ಹರ್ಷ ಸಕಲ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಭುವಿಯ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸಲು ಹರ್ಷ ಪ್ಲಾನ್ ಮಾಡಿಕೊಂಡಿದ್ದು, ಭುವಿಯ ಬರ್ತ್ಡೇ ದಿನದ ಕಾರ್ಯಕ್ರಮವನ್ನು ಆಯೋಜಿಸಲು ಈವೆಂಟ್ ಕಂಪನಿಯೊಂದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಹಾಗಾದರೆ ಭುವಿಯ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರಬಹುದು? ಈ ಕುತೂಹಲವಂತೂ ಸದ್ಯ ಕನ್ನಡತಿ ಧಾರಾವಾಹಿಯ ಅಭಿಮಾನಿಗಳನ್ನು ಕಾಡುತ್ತಿದೆ. ಭುವಿಯ ಹುಟ್ಟುಹಬ್ಬದ ಸಂಭ್ರಮ ಹೇಗಿರಲಿದೆ ಅನ್ನೋದರ ಸಣ್ಣ ಗುಟ್ಟನ್ನು ನಟಿ ರಂಜನಿ ರಾಘವನ್ ಬಿಟ್ಟುಕೊಟ್ಟಿದ್ದಾರೆ. ಕನ್ನಡತಿ ಧಾರಾವಾಹಿಯ ಚಿತ್ರೀಕರಣ ಸಮಯದ ವಿಡಿಯೋವೊಂದನ್ನು ರಂಜನಿ ರಾಘವನ್ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ವಿಡಿಯೋದಲ್ಲಿ ಬಲೂನ್ ಹಾಗೂ ಲೈಟ್ಗಳಿಂದ ಭುವಿಯ ಮನೆ ಸಿಂಗಾರಗೊಂಡಿದೆ. ಭುವಿಯ ಹುಟ್ಟುಹಬ್ಬಕ್ಕಾಗಿ ಭುವಿಯ ಮನೆಯನ್ನು ಸೀರಿಯಲ್ ತಂಡ ಗ್ರ್ಯಾಂಡ್ ಆಗಿ ರೆಡಿ ಮಾಡುತ್ತಿದೆ, ಅದು ವಿಡಿಯೋದಲ್ಲಿ ಗೊತ್ತಾಗಿದೆ. ಹೀಗಾಗಿಯೇ ಈ ವಿಡಿಯೋದ ಕೆಳಗಡೆ ಏನು ನಡೀತಿರಬಹುದು ಇಲ್ಲಿ ಎಂದು ತಮ್ಮ ಅಭಿಮಾನಿಗಳನ್ನೇ ರಂಜನಿ ರಾಘವನ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ಅನೇಕರು ಕಮೆಂಟನ್ನು ಮಾಡಿದ್ದು, ಭುವಿಯ ಹುಟ್ಟುಹಬ್ಬಕ್ಕೆ ಸಕಲ ತಯಾರಿ ನಡೆಯುತ್ತಿದೆ ಅನ್ನುವುದು ಒಬ್ಬರ ಉತ್ತರವಾದರೆ, ಮತ್ತೊಬ್ಬರು ಯಾವ ಅಡಚಣೆಯೂ ಇಲ್ಲದೆ ಭುವಿಯ ಹುಟ್ಟುಹಬ್ಬ ಆಚರಣೆ ನಡೆಯಲಿ ಅಂದಿದ್ದಾರೆ. ಮತ್ತೊಬ್ಬರು ತುಂಬ ದಿನಗಳಿಂದ ಭುವಿಯ ಹುಟ್ಟುಹಬ್ಬಕ್ಕಾಗಿ ಕಾಯ್ತಾ ಇದ್ವಿ, ಆ ದಿನ ಈಗ ಕೂಡಿ ಬಂದಿದೆ ಅಂದಿದ್ದಾರೆ. ಭುವಿಯ ಹುಟ್ಟುಹಬ್ಬದ ತಯಾರಿ ನಡೆಯುತ್ತಿದೆ, ಆದರೆ ಹರ್ಷ ಕಾಣುತ್ತಿಲ್ಲ ಅನ್ನುವುದು ಮತ್ತೊಬ್ಬ ಕನ್ನಡತಿ ಧಾರಾವಾಹಿ ಅಭಿಮಾನಿಯ ಕಮೆಂಟ್. ಹಾಗಾದರೆ ಭುವಿಯ ಹುಟ್ಟುಹಬ್ಬದಂದೇ ಪ್ರಪೋಸ್ ಮಾಡ್ತಾರ ಹರ್ಷ ಅನ್ನುವ ಪ್ರಶ್ನೆ ಕೂಡ ವೀಕ್ಷಕರಲ್ಲಿದೆ. ಇನ್ನು 3 ತಿಂಗಳ ಒಳಗೆ ಹರ್ಷನ ಮದುವೆ ನಡೆಯುತ್ತದೆ ಅನ್ನೋದು ಅಮ್ಮಮ್ಮ ರತ್ನಮಾಲ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹರ್ಷನಿಗೆ ಹೆಂಡತಿಯಾಗಿ ಬರುವವರು ಯಾರು ಅನ್ನೋದು ವರುದಿನಿ, ಸಾನಿಯಾ ಮುಂತಾದವರಿಗೂ ಗೊತ್ತಿಲ್ಲ. ಹಾಗೆ ನೋಡಿದರೆ ಭುವನೇಶ್ವರಿ ಬಳಿ ಹರ್ಷ ಇನ್ನೂ ತಮ್ಮ ಪ್ರೀತಿಯನ್ನು ಹೇಳಿಕೊಂಡೇ ಇಲ್ಲ. ಭುವಿಯ ಹುಟ್ಟುಹಬ್ಬಕ್ಕಾಗಿ ಬಿಗ್ ಸರ್ಪ್ರೈಸ್ ತಯಾರಿ ಮಾಡುತ್ತಿರುವ ಹರ್ಷ ಅಂದೇ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಲಿದ್ದಾರೆ ಅನ್ನುವ ನಿರೀಕ್ಷೆ ವೀಕ್ಷಕರದ್ದು. ಹರ್ಷ ತಮ್ಮನ್ನು ಪ್ರೀತಿಸುತ್ತಿಲ್ಲ ಎಂಬ ವಿಷಯ ತಿಳಿದ ಮೇಲೆ ವರುದಿನಿ ಆಘಾತಗೊಂಡಿದ್ದರು. ಹರ್ಷ ಯಾರನ್ನು ಪ್ರೀತಿ ಮಾಡುತ್ತಿದ್ದಾರೆ ಅನ್ನುವುದು ವರುದಿನಿಗೂ ಗೊತ್ತಿಲ್ಲ. ಅದನ್ನು ತಿಳಿಯುವ ಪ್ರಯತ್ನವನ್ನು ಅವರು ಮುಂದುವರಿಸಿದ್ದಾರೆ. ಹರ್ಷನ ಮನಸ್ಸಿನಲ್ಲಿ ಭುವಿ ಇದ್ದಾರೆ ಎಂಬ ಸತ್ಯ ವರುದಿನಿಗೆ ಈವರೆಗೂ ಗೊತ್ತಿಲ್ಲ. ಈಗ ಭುವಿಯ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಆಯೋಜಿಸಿದವರೇ ಹರ್ಷ ಅಂತ ಗೊತ್ತಾದರೆ ವರುದಿನಿಗೆ ಶಾಕ್ ಆಗಿಯೇ ಆಗುತ್ತದೆ. ಶಾಕ್ ಆಗಲೇಬೇಕಲ್ವಾ? ಒಟ್ಟಿನಲ್ಲಿ ಕನ್ನಡತಿ ಧಾರಾವಾಹಿಯಲ್ಲಿ ಸದ್ಯ ಭುವಿಯ ಹುಟ್ಟುಹಬ್ಬದ ಆಚರಣೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ.